Hello children, today we'll be doing social studies, 4th standard, 5th chapter, climate in India. So, in this chapter we will be doing climate and weather, factors affecting the climate and the different seasons in India. Okay, so climate and weather. So, ಹೇಳೋದು ಕೋದ್ರೆ ಎರಡು ಒಂದೇ ತರ ಅನ್ಸುತ್ತೆ. But there is a difference between climate and weather. Weather refers to the atmospheric condition of a particular place and at a particular time. So weather andre eno ee hottige horagina vatavarana hegide annodana weather anta karitivi. For example, right now horagade tumba sunny ide, seke ide. So idu ivattina weather condition. Okay, when you say how hot it is today or it is cloudy today, we are talking about the weather. Agle helidnala ivattu horagade thumba bisle ide, thumba seke aagta ide. So idana idr bagge helta iddaga ivattina weather bagge naavu helta idivi anta helta idare. Climate can be best described as the typical weather condition of a place over a long period of time. So climate andre eno? ಸೊ ಯಾರಾದರೂ ಎಲ್ಲಿಗಾದರೂ ಹೋದಾಗ ನಿಮ್ಮ ದಾವಣಗೆರೆಯಲ್ಲಿ ವಾತಾವರಣ ಹೆಂಗಿದೆಪ್ಪ ಅಂತ ಕೇಳಿದ್ರೆ ಎಲ್ಲ ಕಾಲಕ್ಕೂ ಹಂಗಂಗಂಗೆ ನಡೀತಾ ಇದೆ ಅಂತ ಹೇಳ್ತೀವಿ. ಬೇಸಿಗೆಯಲ್ಲಿ ಬೇಸಿಗೆ ಇರುತ್ತೆ, ಚಳಿಗಾಲದಲ್ಲಿ ಚಳಿ ಕರೆಕ್ಟಾಗಿ ಇರುತ್ತೆ. ಅಂದರೆ ಓವರಾಲಾಗಿ ಹೇಳಬೇಕು ಅಂದರೆ ದಾವಣಗೆರೆ ತಂಪು ವಾತಾವರಣ ಅಂತ ಹೇಳ್ತೀವಿ, ಹೌದಾ? ಸೊ ಕಂಪೇರ್ಡ್ ಟು ಪ್ಲೇಸಸ್ ಲೈಕ್ ರಾಯಚೂರು, ಬಳ್ಳಾರಿ, Davangere is quite temperature control under temperature sapa kadame ide Ballari matu Raichuri compare madidre. Okay, for example, if a place is constantly warm and dry, the climate of the area is said to be warm and dry. So agle helide Ballari bislu jaga, Raichuru bislu jaga. ಸೊ ಮಲೆನಾಡು ಕಡೆ ಎಲ್ಲ ನಾವೇನು ಹೇಳ್ತೀವಿ, ಮಳೆ ಪ್ರದೇಶ ಅಂತ ಹೇಳ್ತೀವಿ, ಹೌದಾ? ಇದನ್ನು ಕ್ಲೈಮಟ್ ಅಂತ ಹೇಳ್ತೀವಿ. ಕ್ಲೈಮಟ್ ಕಂಡೀಷನ್ಸ್ ಕ್ಯಾನ್ ಚೇಂಜ್ ಫಾರ್ ಶಾರ್ಟರ್ ಪೀರಿಯಡ್ ಆಫ್ ಟೈಮ್. ದೋಸ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಆರ್ ಕಾಲ್ಡ್ ಸೀಸನ್ಸ್. ಸೊ ಸೀಸನ್ಸ್ ಚೇಂಜ್ ಆಗ್ತಾ ಇರುತ್ತೆ, ಹೌದಾ? ಸೊ ಇದು ಈ ಶಾರ್ಟ್ ಪೀರಿಯಡಲ್ಲಿ ನಮ್ಮ ಕ್ಲೈಮೇಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. So a person who studies weather and makes weather forecast is called a meteorologist. So weather forecast bage othkodanta person anavu meteorologist antu karithive. Okay, the climate of a place determines its plants and animal life. So on the place climate mele allina plants matte animal life ಅದ್ರ ಬಗ್ಗೆ ಹೇಳುತ್ತೆ. ಸೊ ದ ಕ್ರಾಪ್ಸ್ ಗ್ರೋನ್, ದಿ ಆನಿಮಲ್ಸ್ ಫೌಂಡ್, ದಿ ಪೀಪಲ್ ಹೂ ಲಿವ್ ದೇರ್ ಆ್ಯಂಡ್ ಸೋ ಆನ್. ಲಿವಿಂಗ್ ಥಿಂಗ್ಸ್ ಅಡಾಪ್ಟ್ ದಮ್ಸೆಲ್ಸ್ ಟು ದಿ ಕ್ಲೈಮೇಟ್ ಆಫ್ ಅ ಪ್ಲೇಸ್. ಸೊ ನಾವು ಆ ವಾತಾವರಣಕ್ಕೆ ಹೊಂದ್ಕೊಳ್ಳುವಂಥದ್ದು ನಡೆಯುತ್ತೆ, ಹೌದಾ? ಫಾರ್ ಎಕ್ಸಾಂಪಲ್, ಈಗ ನಮಗೆ ಟ್ರಾನ್ಸ್ಫರ್ ಆಯಿತು. ಸೊ ನಮಗೆ ಟ್ರಾನ್ಸ್ಫರ್ ಆದರೆ ಬೇರೆ ಊರಿಗೆ ಹೋಗ್ತೀವಿ. ಈ ಊರಿನ ಕ್ಲೈಮೆಟಿಕ್ ಕಂಡೀಷನ್ಸು ಮತ್ತು ಆ ಊರಿನ ಕ್ಲೈಮೆಟಿಕ್ ಕಂಡೀಷನ್ಸು ತುಂಬಾ ಬೇರೆ ಇರುತ್ತೆ. ಬಟ್ ಬರ್ತಾ ಬರ್ತಾ ನಾವು ಆ ಕ್ಲೈಮೆಟಿಕ್ ಕಂಡೀಷನ್ಸಿಗೆ ಹೊಂದ್ಕೊಳ್ತಾ ಹೋಗ್ತೀವಿ. ಆಮೇಲೆ ಆ ಜಾಗದಲ್ಲಿರುವಂಥ ಕ್ಲೈಮೆಟಿಕ್ ಕಂಡೀಷನ್ಸ್ ಬಗ್ಗೆ ಮೇಲೆ ಅಲ್ಲಿ ಬೆಳೆಯುವಂಥ ಗಿಡಗಳು, ಅಲ್ಲಿ ವಾಸವಾಗಿರುವಂಥ ಅನಿಮಲ್ಸ್ ಕೂಡ ಬೇರೆ ಬೇರೆಯೇ ಇರ್ತವೆ. ಓಕೆ, ಫಾರ್ ಎಕ್ಸಾಂಪಲ್, ಪೀಪಲ್ ಲಿವಿಂಗ್ ಇನ್ ಎಕ್ಸ್ಟ್ರೀಮ್ಲಿ ಕೋಲ್ಡ್ ರೀಜನ್ಸ್ ಇನ್ಕ್ಲೂಡ್ ಅ ಲಾಟ್ ಆಫ್ ಫ್ಯಾಟ್ ಇನ್ ದ ಫುಡ್. ಸೊ ಕಾಶ್ಮೀರ ಅಂದ್ಕೊಳ್ಳೋಣ, ಕಾಶ್ಮೀರಲ್ಲಿ ನೋಡ್ಕೊಳ್ಳೋಣ. ಸೊ ಅಲ್ಲೆಲ್ಲ ತುಂಬಾ ಜಾಸ್ತಿ ಫ್ಯಾಟ್ ಇರಬೇಕು ಫುಡ್ಡಲ್ಲಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ? ಪ್ರೊವೈಡ್ಸ್ ದ ಬಾಡಿ ದ ಹೀಟ್ ಟು ಸರ್ವೈವ್. ಸೊ ಫ್ಯಾಟ್ ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿಗೆ ಹೀಟ್ ಸಿಗುತ್ತೆ. ಸೊ ಇದರಿಂದ ನಮ್ಮ ಸರ್ವೈವಲ್ ಆಗ್ತಾ ಇದೆ. ಇದರಿಂದ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್ಸಿಂದ ದೇ ಆಲ್ಸೋ ವೇರ್ ದೇ ಕ್ಯಾನ್ ವಾರ್ಮ್ ಕ್ಲೋತ್ಸ್ ಟು ಪ್ರೊಟೆಕ್ಟ್ ದಮ್ಸೆಲ್ಸ್ ಫ್ರಮ್ ಕೋಲ್ಡ್. ಸೊ ಅಲ್ಲಿ ಬಟ್ಟೆಗಳು ಹೇಗೆ ಯೂಸ್ ಮಾಡ್ತಾ ಇದ್ದಾರೆ, ಥಿಕ್ ಆ್ಯಂಡ್ ವಾರ್ಮ್ ಕ್ಲೋತ್ಸ್, ಉಲನ್ ಕ್ಲೋತ್ಸ್ನ ಪ್ರಿಫರ್ ಮಾಡ್ತಾರೆ. ಏನಕ್ಕೆ? ಅವ್ರನ್ನ
ಚಳಿಯಿಂದ ಕಾಪಾಡ್ಕೊಳ್ಳೋದಕ್ಕೋಸ್ಕರ. ಸೊ ಡೆಸರ್ಟ್ ಕ್ಲೈಮೇಟ್ ಇಸ್ ಟಿಪಿಕಲಿ ವೆರಿ ಹಾಟ್ ಡ್ಯೂರಿಂಗ್ ದ ಡೇ ಆ್ಯಂಡ್ ವೆರಿ ಕೋಲ್ಡ್ ಅಟ್ ನೈಟ್. ಸೊ ಡೆಸರ್ಟಲ್ಲಿ ಹೇಗಿದೆ ಕ್ಲೈಮೇಟು, ಬೆಳಗ್ಗೆ ಹೊತ್ತಲ್ಲಿ ತುಂಬಾ ಬಿಸಿ ಇರುತ್ತೆ, ಅದೇ ರಾತ್ರಿ ಹೊತ್ತಲ್ಲಿ ಸಿಕ್ಕಾಬಡ ತಣ್ಣಗಾಗ್ಬಿಡುತ್ತೆ. ಸೊ ಪೀಪಲ್ ಲಿವಿಂಗ್ ಇನ್ ಡೆಸರ್ಟ್ಸ್ ವೇರ್ ಲೈಟ್ ಕಾಟನ್ ಕ್ಲೋತ್ಸ್. ಸೊ ಡೆಸರ್ಟಲ್ಲಿ ಇರೋವಂಥವರು ಕಾಟನ್ ಕ್ಲೋತ್ಸ್ ಪ್ರಿಫರ್ ಮಾಡ್ತಾರೆ. ಹಗಲೊತ್ತಲ್ಲಿ ಆಮೇಲೆ ಉಲನ್ ಕ್ಲೋತ್ಸ್ನ ಪ್ರಿಫರ್ ಮಾಡ್ತಾರೆ ರಾತ್ರಿ ಹೊತ್ತಲ್ಲಿ. ದೇ ಆಲ್ಸೋ ಹ್ಯಾವ್ ಟು ಕವರ್ ದರ್ ಹೆಡ್ ಇನ್ ದ ಡೇ ಟೈಮ್ ಟು ಪ್ರಿವೆಂಟ್ ಹೀಟ್ ಸ್ಟ್ರೋಕ್. ಸೊ ಬೆಳಗ್ಗೆ ಹೊತ್ತಲ್ಲಿ ತಲೆನ ಅವರು ಒಂದು ಟವಲ್ಲು ಅಥವಾ ಶಾಲು ಏನಾದರೂ ಒಂದಿನ ತಲೆನ ಕವರ್ ಮಾಡ್ಕೋಬೇಕು, ಇಲ್ಲದಿದ್ದರೆ ಹೀಟ್ ಸ್ಟ್ರೋಕ್ ಜಾಸ್ತಿ ಆಗಿಬಿಟ್ಟು ತಲೆ ತಿರುಗಿ ಬೀಳೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕ್ಲೈಮೇಟ್. ಸೊ ಯಾವ ಫ್ಯಾಕ್ಟರ್ಸು ಕ್ಲೈಮೇಟ್ನ ಎಫೆಕ್ಟ್ ಮಾಡುತ್ತೆ ನೋಡೋಣ. ಹೌ ಫಾರ್ ಇಟ್ ಇಸ್ ಫ್ರಮ್ ದಿ ಈಕ್ವೇಟರ್. ಸೊ ಈಕ್ವೇಟರಿಂದ ಎಷ್ಟು ದೂರ ಇದೆ ಅನ್ನೋದೂ ಒಂದು ಫ್ಯಾಕ್ಟರೇ. ಸೊ ಈಕ್ವೇಟರ್ ಜಾಗದಲ್ಲಿ ಡೈರೆಕ್ಟಾಗಿ ಸನ್ ರೇಸ್ ಬೀಳುತ್ತೆ, ಹೌದಾ? ಸೊ ಈಕ್ವೇಟರಲ್ಲಿ ತುಂಬಾ ಬಿಸಿಲಿರುತ್ತೆ. ಸೊ ದಿ ಈಕ್ವೇಟರ್ ಈಸ್ ಅನ್ ಇಮ್ಯಾಜಿನರಿ ಲೈನ್ ದಟ್ ಡಿವೈಡ್ಸ್ ದಿ ಅರ್ತ್ ಇಂಟು ಟೂ ಈಕ್ವಲ್ ಹಾಫ್ಸ್. ಸೊ ಇದು ನಿಮ್ಮ ಅರ್ಥ ಅಂದ್ಕೊಳ್ಳೋಣ. ಅರ್ಥ ಅಂದ್ಕೊಂಡ್ರೆ ಸೊ ಇದು ನಮ್ಮ ಈಕ್ವೇಟರ್ ಅಂದ್ಕೊಳ್ಳೋಣ. ಸೊ ಈಕ್ವಲ್ ಹಾಫ್ಸ್ ಆಗಿ ಡಿವೈಡ್ ಮಾಡುತ್ತೆ, ಇದು ಇಮ್ಯಾಜಿನರಿ ಲೈನ್. ಇಟ್ ಈಸ್ ದಿ ಹಾಟೆಸ್ಟ್ ಅಟ್ ದಿ ಈಕ್ವೇಟರ್. ಸೊ ಈಕ್ವೇಟರಲ್ಲಿ ತುಂಬ ಬಿಸಿ ಇರುತ್ತೆ. ಸೊ ದ ಈಕ್ವೇಟ್ ಅಂಡ್ ಬಿಕಮ್ಸ್ ಕೂಲರ್ ಆಸ್ ಗೋಸ್ ಅವೇ ಫ್ರಮ್ ದಿ ಈಕ್ವೇಟರ್. ಸೊ ಇಲ್ಲಿಂದ ಕೆಳಗೆ ಇಲ್ಲಿಂದ ಮೇಲೆ ಹೋಗ್ತಾ ಹೋಗ್ತಾ ಪ್ರದೇಶ ತಣ್ಣಗೆ ಹಾಕ್ತಾ ಹೋಗುತ್ತೆ. ಹೌ ನಿಯರ್ ಅ ಫಾರ್ ಇಸ್ ಇಟ್ ಫ್ರಮ್ ಸಿ. ಸೊ ಸಿ ಸಮುದ್ರ ದಂಡೆಯಿಂದ ಎಷ್ಟು ದೂರ ಇದೆ ಅನ್ನೋದನ್ನು ಕೂಡ ಅಲ್ಲಿನ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಚೇಂಜ್ ಆಗುತ್ತೆ. ಪ್ಲೇಸಸ್ ಲೊಕೇಟೆಡ್ ನಿಯರ್ ದಿ ಸಿ ಹ್ಯಾವ್ ಮಾಡರೇಟ್ ಕ್ಲೈಮೇಟ್ಸ್ ಆ್ಯಸ್ ದೇ ರಿಸೀವ್ ಕೂಲ್ ಲ್ಯಾಂಡ್ ಆ್ಯಂಡ್ ಸೀ ಬ್ರೀಜಸ್. ಸೊ ಸಿ ಹತ್ತಿರ ಇರುವಂಥ ಪ್ಲೇಸಸ್ಸಲ್ಲಿ ಮಾಡರೇಟ್ ಕ್ಲೈಮೇಟ್ ಇರುತ್ತೆ, ಯಾಕಂದರೆ ಕೂಲ್ ಸಿ ನಾವು ನೆಕ್ಸ್ಟು ಹೈಯರ್ ಕ್ಲಾಸಸ್ಸಿಗೆ ಹೋಗ್ತಾ ಇಲ್ಲ, ಲ್ಯಾಂಡ್ ಬ್ರೀಜ್ ಮತ್ತು ಸೀ ಬ್ರೀಜ್ ಬಗ್ಗೆ ಕಲಿತೀವಿ. ಸೊ ಅಲ್ಲಿ ಸಮುದ್ರ ದಂಡೆಯಲ್ಲೆಲ್ಲ ಕೂಲ್ ಬ್ರೀಜ್ ಇರುತ್ತೆ, ಸೀ ಬ್ರೀಜ್. ನೆಕ್ಸ್ಟ್ ಫ್ಯಾಕ್ಟರ್ ಏನು, ಆಲ್ಟಿಟ್ಯೂಡ್ ಆಫ್ ದಿ ಪ್ಲೇಸ್. ಹೌ ಹೈ ಇಟ್ ಇಸ್, ಫಾರ್ ಎಕ್ಸಾಂಪಲ್ ಹಿಲಿ ಏರಿಯಾಸ್ನ ತೊಗೊಳೋಣ ನಾವು, ಅದೆಲ್ಲ ಹೈ ಆಲ್ಟಿಟ್ಯೂಡಲ್ಲಿ ಇರೋವಂಥ ಪ್ರದೇಶಗಳು. ಫಾರ್ ಎಕ್ಸಾಂಪಲ್ ಜಮ್ಮು ಕಾಶ್ಮೀರ್, ಕುಲು, ಮನಾಲಿ, ಇಲ್ಲಿ ಸೌತ್ ಕಡೆ ಬರೋದಾದರೆ ಊಟಿ, ಕೊಡೈಕನಾಲ್, ಮುನ್ನಾರ್, ಇವೆಲ್ಲ ಏನು ಹೈ ಆಲ್ಟಿಟ್ಯೂಡಲ್ಲಿ ಇರುವಂಥ ಜಾಗಗಳು. ಇಲ್ಲೆಲ್ಲ ತುಂಬ ಕೋಲ್ಡ್ ಆಗಿರುತ್ತೆ ಕ್ಲೈಮೇಟು. ಆಲ್ಸೋ ಪ್ಲೇಸಸ್ ಸಿಚುವೇಟೆಡ್ ಹೈಯರ್ ಆನ್ ಹಿಲ್ಸ್ and mountains have cooler climate than those in the plains. So hills alli cool agirutte comparatively plains alliro vatavaranakkintlu, adakke summer alli naavu hilly areas na prefer maartivi. Okay, illi varigu artha aitha makle.